ನಿಮ್ಮ ಸಮಾಜವನ್ನ ಪ್ರೀತಿಸುವುದರ ಜೊತೆಗೆ ಮತ್ತೊಂದು ಸಮಾಜದವರ ಬಗ್ಗೆ ಗೌರವ ಆದರ ಇಟ್ಟುಕೊಳ್ಳಬೇಕು ಸಮಾಜದಲ್ಲಿ ಪ್ರತಿ ಜಾತಿಗಳು ಸಹೋದರತ್ವ ಮನೋಭಾವದಿಂದ ನಡೆದುಕೊಂಡಾಗ ಮಾತ್ರ ಎಲ್ಲ ಸಮುದಾಯಗಳು ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಅರಭಾವಿ ಶಾಸಕ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ತಿಳಿಸಿದರು शनिवार समीपद अरभावी गुड्डदवारी पट्टण जरुगिद दलित बृहत् समावेश उद्घाटिसि मातनाडिदवरु एससी एसटी समुदाय सर्वांगीण अभिवृद्धि बद्ध इरुवुदागि हेळिदरु समाजदल्लिरुव कट्टकडेय व्यक्ति के सरकार सौलभ्यगळु सिगुवंतागबेकु नेरवागि फलानुभविगळिगे योजनेगळु मुट्टबेकु अदरल्लू बड कुटुंबगळन्नु गुरुतिसुव केलस आगबेकागिदे परिशिष्ट जाति परिशिष्ट पंगडद श्रेयोभिवृद्धिगागि नम्म सरकार सदा सिद्धविदे इदेसियल्लि 10 ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು 2004 ರಿಂದ ಅರಭಾವಿ ಭಾಗದ ಶಾಸಕನಾಗಿ ಆಯ್ಕೆಯಾಗುತ್ತಾ ಬಂದಿರುವ ನನಗೆ ಜನರ ಆಶೀರ್ವಾದದಿಂದ ನಮ್ಮ ಶಕ್ತಿ ವೃದ್ಧಿಯಾಗುತ್ತಿದೆ ಅದು ಸಾಮಾಜಿಕವಾಗಲಿ ಅಥವಾ ರಾಜಕೀಯವಾಗಲಿ ಎಲ್ಲ ಹಂತಗಳಲ್ಲೂ ಜನರು ನಮಗೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಕೆಲವೇ ದಿನಗಳಲ್ಲಿ ಬರಲಿರುವ ಚುನಾವಣೆಯಲ್ಲಿ ಈ ಬಾರಿಯೂ ಕೂಡ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಶೀರ್ವಾದ ಮಾಡಬೇಕು ನಿಮ್ಮ ಮನೆಯ ಅಕ್ಕಪಕ್ಕದ ಕುಟುಂಬದವರಿಗೂ ಬಿಜೆಪಿ ಮತ ನೀಡುವಂತೆ ಪ್ರೇರಣೆ ನೀಡಬೇಕು ಬೇರೆ ಪಕ್ಷಗಳಿಗೆ ಮತ ಹೋಗದಂತೆ ನಮ್ಮ ಕಾರ್ಯಕರ್ತರು ಮತದಾರರನ್ನ ಮನವೊಲಿಸುವ ಕೆಲಸ ಮಾಡುವಂತೆ ಹೇಳಿದರು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಎಸ್ಸಿ ಎಸ್ಟಿ ಸಮುದಾಯದ ಒಳ ಪಂಗಡಗಳಿಗೆ ಅನುಕೂಲವಾಗಲು ಸಾಕಷ್ಟು ಕೆಲಸ ಮಾಡಿದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ನಂತರ ಈ ಸಮುದಾಯಗಳ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಮಿಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡುವ ಮೂಲಕ ಈ ಸಮುದಾಯಗಳಿಗೆ ಆಶಾಕಿರಣವಾಗಿದ್ದಾರೆ ಮುಂದೆಯೂ ಸಹ ರಾಜ್ಯದಲ್ಲಿ ನಮ್ಮ ಪಕ್ಷವೇ ಸ್ಪಂತ ಬಲದಿಂದ ಅಧಿಕಾರಕ್ಕೆ ಬರಲಿದ್ದು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಶರವೇಗದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಅವರು ಬೋಧಿಸಿರುವ ಶಿಕ್ಷಣ ಸಂಘಟನೆ ಹೋರಾಟಗಳನ್ನು ಮೈಗೂಡಿಸಿಕೊಂಡು ಸಮಾಜವನ್ನ ಮುಖ್ಯ ವಾಹಿನಿಗೆ ತರುವ ಕಾರ್ಯವನ್ನು ಎಲ್ಲರೂ ಮಾಡಬೇಕು ಸಮಾಜ ಪ್ರಗತಿಯಾಗಬೇಕಾದರೆ ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಶಿಕ್ಷಣದಿಂದ ಮಾತ್ರ ಇಡಿ ಸಮಾಜ ಪ್ರಗತಿ ಸಾಧಿಸಲು ಸಾಧ್ಯ ಎಂದು ಹೇಳಿದರು ಇನ್ನು ವೇದಿಕೆಯಲ್ಲಿ ಇವಧೂರಿನ ಸರ್ವೋತ್ತಮ ಭೀಮಶಿ ಜಾರಕಿಹೊಳಿ ವಿವಿಧ ದಲಿತ ಸಂಘಟನೆಗಳ ಮುಖಂಡ ಸತ್ಯಪ್ಪ ಕರ್ಬಾಡೆ ರಮೇಶ್ ಮಾಧರ್ ಬಸವರಾಜ್ ಕಾಡಾಪುರ್ ಮರೆಪ್ಪ ಮರೆಪ್ಪ ಗೋಳ್ ರಮೇಶ್ ಸಣ್ಣಕ್ಕಿ ಲಕ್ಷ್ಮಣ್ ತೆಳಗಡೆ ಮನೋಹರ್ ಅಜ್ಜನಕಟ್ಟಿ ಪ್ರಭಾ ಶುಗರ್ಸ್ ನಿರ್ದೇಶಕ ಎಂಆರ್ ಭೋವಿ ಕೌಜಲಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪರಮೇಶ್ವರ್ ಹೊಸಮನಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಶೋಕ್ ಉದ್ದಪ್ಪನವರ್ ಮುಡಲ್ಗಿ ಪುರಸಭೆ ಉಪಾಧ್ಯಕ್ಷೆ ರುಣುಕಾ ಹಾದಿಮನಿ ಹಿರಿಯ ಸದಸ್ಯ ರವೀಂದ್ರ ಸಣ್ಣಕ್ಕಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಂಕರ್ ಬೆಳಗಲಿ ಪ್ರಭು ಬಂಗೆನವರ್ ನಿವೃತ್ತ ಪೊಲೀಸ್ ಅಧಿಕಾರಿ ಬಾಲಚಂದ್ರ ಅಶೋಕ್ ಭಜಂತ್ರಿ ಸೇರಿದಂತೆ ಎಸ್ಸಿ ಎಸ್ಟಿ ಸಮುದಾಯದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮುಖಂಡ ಯಮನಪ್ಪ ಕರ್ಬನ್ನವರು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಮತ್ತಷ್ಟು ಶಕ್ತಿಯನ್ನ ನೀಡಲು ಈ ದಲಿತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಶೋಷಿತರು ಬಡವರು ನೊಂದವರ ಕಣ್ಣೀರನ್ನ ಒರೆಸುತ್ತಿರುವ ಕ್ಷೇತ್ರದ ಅಭಿವೃದ್ಧಿಗೆ ಪಣತೊಟ್ಟು ಜನಸೇವಕರಾಗಿ ಕೆಲಸ ಮಾಡುತ್ತಿರುವ ಬಾಲಚಂದ್ರ ಜಾರಕಿಹೊಳಿ ಅವರು ಪದೇ ಪದೇ ರಾಜಕೀಯ ನಿವೃತ್ತಿ ಬಗ್ಗೆ ಮಾತನಾಡುತ್ತಿದ್ದಾರೆ ಅದಕ್ಕೆಲ್ಲ ನಮ್ಮ ವಿರೋಧವಿದೆ ಜನರ ಪ್ರೀತಿ ಆಶೀರ್ವಾದ ಇರುವ ತನಕ ಈ ಭಾಗದ ಶಾಸಕರಾಗಿರಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ರಾಜಕೀಯ ನಿವೃತ್ತಿಯ ಮಾತುಗಳನ್ನ ಯಾವ ಕಾಲಕ್ಕೂ ಆಡಬೇಡಿ ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ದಲಿತ ಸಮಾಜ ಬಾಂಧವರು ಅರಭಾವಿ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಬೃಹತ್ ಸೇಬು ಹಣ್ಣಿನ ಹಾರವನ್ನು ಹಾಕುವ ಮೂಲಕ ಅದ್ಧೂರಿಯಾಗಿ ಬರಮಾಡಿಕೊಂಡರು ನಂತರ ಮುಖ್ಯ ರಸ್ತೆಗಳಲ್ಲಿ ರೋಡ್ ಶೋ ಕೂಡ ಜರುಗಿತು ಎಲ್ಲಾ ಸಮುದಾಯಕ್ಕೆ ಅನುಕೂಲ ಆಗುವಂತ ಕೆಲಸನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮಾಡ್ತಾರೆ ಅಂತ ಹೇಳಿ ವೇದಿಕೆ ಮುಖಾಂತರ ತಮಗೆ ನಾನು ಭರವಸೆ ಕೊಡ್ತೀನಿ ತಾವೆಲ್ಲರೂ ಯಾವತ್ತೂ ವಿಶ್ವಾಸ ಕಟ್ಟಿನಿರಬೇಕಂತ ಹೇಳುತ್ತಾ ತಾವೆಲ್ಲರೂ ಯಾಕಂದ್ರೆ ಮುಂದೆ ಬರುವಂತ ಚುನಾವಣೆಯಲ್ಲಿ ತಾವೆಲ್ಲರೂ 2004 ರಿಂದ ನಾವು ಯಾವ ಪಕ್ಷದಲ್ಲಿ ನಿಂತ ಚುನಾವಣೆಯಲ್ಲಿ ನಾವು ಅಂದ್ರೆ ಆಶೀರ್ವಾದ ಮಾಡಿದರೆ ಈ ಚುನಾವಣೆಯಲ್ಲಿ ಯಾಕಂದ್ರೆ ನಾಳೆ ಏಪ್ರಿಲ್ ಮೇದಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು ಕಮಲ ಹೋಗ್ತಾವೆಲ್ಲ ಮತವನ್ನು ಹಾಕಬೇಕು ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಮತ್ತೊಂದ್ಸಲ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಇವತ್ತು ತಮ್ಮಲ್ಲಿ ನಾ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋಕೆ ಇವತ್ತು ತಮ್ಮಂದ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದ್ಧೂರಿಯಾಗಿ ಅಂದ್ರೆ ಯಶಸ್ವಿಯಾಗೈತೆ ಇದಕ್ಕೆ ಮೂಲ ಕಾರಣ ಅಂದ್ರೆ ತಾವೆಲ್ಲ ಕೂತಂತ ಇಲ್ಲೆಲ್ಲ ನನ್ನೆಲ್ಲ ತಾಯಂದಿರು ಹಿರಿಯರು ಮತ್ತು ವೇದಿಕೆ ಮೇಲೆ ತಾವೇನು ಸಂಘಟನೆ ಮಾಡಿಲ್ಲ ತಮಗೂ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಯಾಕಂದ್ರೆ ತಾವು 8 ದಿನ ಎಲ್ಲ ಹಳ್ಳಿಗೆ ಹೋಗಿ ಸಮಾಜದ ಎಲ್ಲರೂ ಪ್ರಮುಖರು ಹೇಳಿ ಇವತ್ತು ಕಾರ್ಯಕ್ರಮ ತಾವು ಬರಬೇಕಂತ ಹೇಳಿ ತಾವೆಲ್ಲರೂ ಬಂದಿದ್ರಿ ಯಶಸ್ವಿ ಮಾಡಿದ್ರಿ
ಆ ದೇವರು ಭಗವಂತ ತಮಗೆಲ್ಲ ಒಳ್ಳೆಯದು ಮಾಡಿ ಹಾರೈಸುತ್ತಾ ತಮಗೆಲ್ಲರೂ ಇವತ್ತು ತಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ತಾವೆಲ್ಲರೂ 2004 ಚುನಾವಣೆ ನಂತರ ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ಯಾವ ಥರ ಅಂದರೆ ತಮ್ಮ ಸಂಬಂಧ ಬೇರೆ ಬೇರೆ ಸಮುದಾಯಕ್ಕೆ ಐತೆ ಅಂದ್ರೆ ಯಾವತ್ತು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ವ್ಯತ್ಯಾಸಗಳು ಇರ್ತಾವ ಈ ಸಮುದಾಯ ಬೇರೆ ಸಮುದಾಯಕ್ಕೆ ಆದರೆ ಅರಮಾ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ದಲಿತ ಸಮಾಜದ ಮುಖಂಡ ಇರ್ಬೋದು ಜನಾಂಗ ಇರ್ಬೋದು ಅಥವಾ ಬೇರೆ ಮುಂದುವರಿದ ಜನಾಂಗ ಇರ್ಬೋದು ತಮ್ಮ ಬಾಂಧವ್ಯಲ್ಲ ಹೆಂಗೈತೆ ಅಂದ್ರೆ ತಾವೆಲ್ಲ ಅಣ್ತಮ್ರಗತ್ತೆ ಇದ್ದೀರಿ ಯಾಕಂದ್ರೆ ಎಲ್ಲೂ ಯಾವುದು ವ್ಯತ್ಯಾಸ ಬರ್ದೆ ಮತ್ತೊಂದು ಬರ್ದೆ ಯಾಕಂದ್ರೆ ಬೇರೆ ಕ್ಷೇತ್ರದಲ್ಲಿ ಹೆಂಗಾಗ್ತೈತೆ ಅಂದ್ರೆ ನಮ್ಮ ಈ ದಲಿತ ಜನಾಂಗ ಉಪಯೋಗ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ ಅಂದ್ರೆ ಉದಾಹರಣೆ ಬೇರೆ ಬೇರೆ ಕ್ಷೇತ್ರ ಇದೇ ಕ್ಷೇತ್ರ ತೊಳೆದಲ್ಲ ಅಂದ್ರೆ ಯಾವುದೋ ಒಂದು ಮುಖಾಂತರ ಒಂದು ಕೇಸು ಮತ್ತೊಂದು ಹಿಂಗೆಲ್ಲ ಮಾಡ್ಕೊಂಡು ಹೋಗುವಂತ ಕ್ಷೇತ್ರ ಬೇರೆ ಕಡೆ ಅದ ಆದ್ರೆ ನಮ್ಮ ಅರಮಾ ಕ್ಷೇತ್ರದಲ್ಲಿ ಯಾಕಂದ್ರೆ 2004 ನಂತರ ನಿಮ್ಮೆಲ್ಲರ ಆಶೀರ್ವಾದ ಭಾಗದ ಶಾಸಕನಾದ ನಂತರ ತಮಗೂ ಮುಂದುವರೆದ ಜನಾಂಗ ಒಟ್ಟ ವ್ಯತ್ಯಾಸ ಬರ್ದಂಗ ತಮ್ಮನ್ನೆಲ್ಲ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಈ ಕ್ಷೇತ್ರದಲ್ಲಿ ಮಾಡಿದ್ವಿ ಅದೆಲ್ಲ ತಮಗೊತ್ತೈತೆ ಯಾಕಂದ್ರೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ದಾಗ ಯಾವುದೇ ಒಂದು ಕೇಸ್ ಬಂದರೂ ನಾವು ನೇರವಾಗಿ ಪೊಲೀಸರಿಗೆ ಏನು ಹೇಳ್ತಂದ್ರೆ ಎಲ್ಲ ನಮ್ಮವ್ರದಾರಪ್ಪ ಕೇಸ್ ಮಾಡಕ್ಕೆ ಹೋಗ್ಬೇಡಿ ಅವನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಳ್ತದೆ ಎಲ್ಲ ನಮ್ಮ ಮುಖಂಡ್ರಿಗೆ ಭಾಳ ಸಲ ಹೇಳ್ತಿದ್ದೀನಿ ಯಾಕಂದ್ರೆ ದಯಮಾಡಿ ಯಾರ ಮಗು ಕೇಸು ಮತ್ತಂದ್ರೆ ಅಲ್ಲೇ ಹೊಂದಾಣಿಕೆ ಮಾಡಿ ತಾವೆಲ್ಲರೂ ಅಣ್ತಂಬರಿಸ ಹೋಗ್ತಾರೆ ಇದು ಭಾಳ ದೊಡ್ಡ ಗುಣ ಯಾಕಂದ್ರೆ ನಾವೆಲ್ಲ ನಮ್ಮ ಸಮಾಜ ನಾವು ಪ್ರೀತಿ ಮಾಡಬೇಕು ಇನ್ನೊಂದು ಸಮಾಜಕ್ಕೂ ಅಷ್ಟೇ ನಾವು ಗೌರವ ಕೊಡ್ಬೇಕು ಅವ್ರನ್ನೂ ಪ್ರೀತಿಯಿಂದ ನಾವು ನೋಡ್ಕೊಂಡ್ರೆ ಅವಾಗ ಇನ್ನೂ ನಮ್ಮ ಸಂಬಂಧಗಳು ಹೆಚ್ಚಾಗ್ತಾವೆ ಅದಕ್ಕೆ ಆ ದೃಷ್ಟಿಯಲ್ಲಿ ನಮ್ಮ ಅರಮಾ ಕ್ಷೇತ್ರಗಳಂತ ನಮ್ಮೆಲ್ಲ ದಲಿತ ಬಂಧುಗಳು ತಾವೆಲ್ಲ ಭಾಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆ ಕೂಡಿ ಹೋಗ್ತಾ ಇದ್ರಿ ಹಿಂಗ ಪ್ರೀತಿ ವಿಶ್ವಾಸ ತಾವೆಲ್ಲ ಕೂಡ್ಕೊಂಡು ಹೋಗ್ಬೇಕಂತೆ ನನ್ನ ಕಳಕಳಿ ವಿನಂತಿ ಕೆಲಸಗಳು ಯಾವ್ಯಾವ ಉಳಿದಾವು ಯಾವ ಮಾಡಬೇಕಾಯ್ತು ಅವನು ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ನಾವು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಎಲ್ಲ ಮಾಡ್ತೀವಿ ತಾವೆಲ್ಲರೂ ಇವತ್ತು ವಿಶೇಷವಾಗಿ ನಮ್ಮ ದಲಿತ ಸಮುದಾಯ ಇರ್ಬೋದು SC ST ಇರ್ಬೋದು ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀರಿ ಯಾಕಂದ್ರೆ ಇವತ್ತು ಯಾವುದೋ ಒಂದು ಎಕ್ಸಾಮು ಮತ್ತೊಂದು ಓದಲ್ಲೇನು SC ST ಜನ 80-85% ಮಾರ್ಕ್ಸ್ ತೊಗೊಂಡು ನಮ್ಮ ಮಕ್ಕಳು ಕಾಂಪಿಟೇಷನ್ ಮಾಡತ್ತಾರೆ ಅಂದ್ರೆ ಇದು ಹೆಮ್ಮೆ ಪಡುವಂತಹ ವಿಷಯ ಯಾಕಂದ್ರೆ ತಾವೆಲ್ಲ ಹೆಮ್ಮೆ ಪಡಬೇಕು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಹೆಚ್ಚಿನ ಕಡ್ಡಾಯವಾಗಿ ಕೊಡಿಸಿ ಸಮಾಜದಲ್ಲಿ ಅವ್ರು ಒಳ್ಳೆಯವ್ರು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಈ ಸಮುದಾಯ ಎಲ್ಲ ಮಾಡಬೇಕಂತ ವಿನಂತಿ ಮಾಡ್ಕೊಂಡು ತಾವೆಲ್ಲರೂ ಇವತ್ತು SC ST ಜನಾಂಗ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ಇರ್ಬೋದು ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇರ್ಬೋದು ಇಲ್ಲಿರೋ SC ST ಜನಾಂಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ಮುಂದೆ ಬರುವಂತ ಚುನಾವಣೆಯಲ್ಲಿ ತಾವು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು ಮತ್ತೊಂದು ಸಲ ಈ ಭಾಗದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿ ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ವಿನಂತಿ ಮಾಡ್ಕೊತೀನಿ ತಾವೆಲ್ಲರೂ ಯಾಕಂದ್ರೆ ಇಷ್ಟೊಂದು ಇವತ್ತು ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಯ್ತು ಅಂದ್ರೆ ಅಲ್ಲಿಂದ ನಾವು ಹನುಮಂತರ ಗುಡಿಯಿಂದ ಈ ಕಡೆ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮಾಡ್ಕೊಳ್ಳಿ ಸಾಕಷ್ಟು ಸಂಖ್ಯೆಯಲ್ಲಿ ತಾವು ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ನಮಗೆಲ್ಲ ಗೌರವ ಕೊಟ್ಟದಕ್ಕೆ ತಮಗೆ ಎಷ್ಟು ಅನಂತನದ ಕೋಟಿ ಧನ್ಯವಾದ ಏನೋ ಕಡಿಮೆ ಐತಿ ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಈ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ನಮ್ಮಿಂದ ಇನ್ನೂ ಒಳ್ಳೆಯದಾಗುತ್ತೆ ತಾವೆಲ್ಲರೂ ಈ ಭೂಮಿಯಲ್ಲಿ ಗಟ್ಟಿಯಾಗಿ ನಿಂತಕ್ಕೆಲ್ಲ ಕೆಲಸ ಮಾಡ್ಕೋಬೇಕು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಯಾವ ಕೆಲಸಗಳು ಸರ್ಕಾರದಿಂದ ಬಂದಂಥ ಸ್ಕೀಮ್ಗಳು ನೇರವಾಗಿ ಬಡವರಿಗೆ ನಿಮ್ಗೆ ತಲುಪುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಇವತ್ತೊಂದು ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇಲ್ಲೇ ಸಂಕಲ್ಪ ಏನು ಮಾಡ್ಕೊಂಡು ಹೋಗ್ಬೇಕಂದ್ರೆ ತಾವೆಲ್ಲರೂ ತಮ್ಮ ಮನೆಯನ್ನು ತಮ್ಮ ಮನೆ ಅಕ್ಕಪಕ್ಕ ಇದ್ದಂಥ ಎಲ್ಲ ಮತಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಮತವಂತ ಹಾಕಿಸ್ತೀರಿ ಅವ್ರಿಗೆ ಓಟ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಾಕಿಸ್ಕೊಂತ ನೀವು ಇವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿ ಕೆಲಸ ನಾಳೆಯಿಂದ ನೀವು ಪ್ರಾರಂಭ ಮಾಡಬೇಕಂದ್ರೆ ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ನಾನು ವಿನಂತಿ ಮಾಡ್ಕೊತೀನಿ ತಾವೆಲ್ಲರೂ ಭಗವಂತ ತಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲರಿಗೂ ಅಲ್ಲ ಪರಿಶಿಷ್ಟ ಜಾತಿ ಪಂಗಡಕ್ಕಂದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತೈತಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವತ್ತೂ ನಿಮ್ಮ ದುಡಿ ಇರ್ತೈತೆ ಅಂತೇಳಿ ನಾನು ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ಅದಕ್ಕೆ ಭೂವಿ ಮಾಸ್ತರ್ ಹಗಲಲ್ಲಿ ಏನು ಹೇಳತ್ತಾರಂದ್ರೆ ಹೇಳಬೇಡ್ರಿ ಹೇಳಬೇಡ ಅಂತ ಅನ್ನತ್ತಾರೋ ಹೇಳೋದು ಬಿಡೋದು ನಿಮಗೆ ಬಿಟ್ಟದ್ದು ಯಾಕಂದ್ರೆ ನನ್ನ ಭಾಷೆ ಮುಗಿಸ್ಲಿ ಹೇಳ್ತಾರೋ ಹೇಳ್ರಿ ಅನ್ನತ್ತಾರೋ ಅದಕ್ಕೆ ಕುಡ್ಡೋದು ಬಿಡೋದು ನಿಮಗೆ ಬಿಟ್ಟದ್ದು ನಾ ಹೇಳೋದಿಲ್ಲ ಅದಕ್ಕೆ ಕಡಕ ಆದರೂ ಅವ್ರಿಗೂ ಒಂದು ಭಾಷೆನ ಕೇಳಿಪ್ಪ ಭಾಳ ಭಾಷೆನ ಮಾಡ್ಬೇಕಂತೇಳಿ ಮಾಸ್ತರ್ ಬಡ್ಕೋತಾ ಇದ್ದಾನೆ ಅವಂತ ಅದಕ್ಕೆ ಅವರು ಅಷ್ಟೇ ಭಾಷೆನ ಕೇಳಿ ಕೇಳಿ ಅವ್ರಿಗೆ ಚಪ್ಪಾಳಿ ಬಡ ಹೋಗ್ರೆ ಅದಕ್ಕೆ ನಾವೆಲ್ಲರೂ ಇವತ್ತೇನು ನಾವೆಲ್ಲ ಸುಮಾರು 8 ಅಂದ್ರೆ ಉಪ ಪಂಗಡ ಎಲ್ಲ ಕೂಡಿ ಇವತ್ತೇನು ಸಮಾವೇಶ ಮಾಡಿದ್ದೀರಿ.